ಎಲ್ಲರಿಗೂ ನಮಸ್ಕಾರ. ದಿನಾಂಕ 13/2/2024 ಮಂಗಳವಾರ. ನಾನಿವತ್ತು APMC ತುಮಕೂರಿನ ಅಂಗಡಕ್ಕೆ ಬಂದಿದ್ದೀನಿ. ಪ್ರತಿ ಮಂಗಳವಾರ ಇಲ್ಲಿ ಕುರಿ ಮೇಕೆ ಸಂತೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಪ್ರಾರಂಭ ಆಗುತ್ತೆ. ಗ್ರಾಹಕರಿಗೆ ತಿಂಡಿ ನೀಡ್ತಾರೆ. ಚಿತ್ರಾನ್ನ, ಇಡ್ಲಿ, ಪಲಾವ್ ಆಗಿರ್ಬೋದು, ಬೋಂಡಾ ಆಗಿರ್ಬೋದು, ತುಂಬ ಶುಚಿಯಾಗಿರುತ್ತೆ, ರುಚಿಯಾಗಿರುತ್ತೆ, ಆರೋಗ್ಯಪೂರ್ಣವಾಗಿರುತ್ತೆ. ಸ್ನೇಹಿತರೆ, ವಾರಕ್ಕೊಂದ್ಸಲಿ ಬೆಳಗಿನ ತಿಂಡಿ ತುಮಕೂರಿನ APMC ಪ್ರಾಂಗಣದಲ್ಲಿ ಸಂಚಾರಿ. ವೀಕ್ಷಕರೇ, ನಾವೆಲ್ಲ ಇವತ್ತು ಆಧುನಿಕತೆಯ ಕಾಲದಲ್ಲಿದ್ದೀವಿ. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಡೀ ಜಗತ್ತನ್ನು ಒಂದು ಪಲ್ಲಟಗೊಳ್ಳುತ್ತಿದೆ. ಹಾಗಾಗಿ ಅನೇಕ ಸಮಸ್ಯೆಗಳು ಇವತ್ತು ನಮ್ಮಲ್ಲಿದ್ದಾವೆ. ಅದರಲ್ಲಿ ಆರೋಗ್ಯ ಸಮಸ್ಯೆ ಕೂಡ ಒಂದು. ಹಾಗಾಗಿ ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕು, ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾಯಿಸ್ಕೋಬೇಕು. ಯಾಕಂದರೆ ಆರೋಗ್ಯ ತುಂಬ ಬಹಳ ಮುಖ್ಯ. ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಬೇಕು, ನಮ್ಮ ಬದುಕಿನ ಶೈಲಿಯನ್ನು ಬದಲಾಯಿಸ್ಕೋಬೇಕು, ನಮ್ಮ ಆಹಾರದ ಕ್ರಮದಲ್ಲಿ ಬದಲಾವಣೆ ಮಾಡ್ಕೋಬೇಕು. ಹಾಗಾಗಿ ಆರೋಗ್ಯ ತುಂಬಾ ಮುಖ್ಯ ಇವತ್ತಿನ ಸಂದರ್ಭದಲ್ಲಿ. ಯಾಕಂದರೆ ನಿಮಗೆಲ್ಲ ಗೊತ್ತಿದೆ, ಅನೇಕ ಕಾಯಿಲೆಗಳು ಬಂದು ಹೋಗಿದ್ದಾವೆ, ಈಗಲೂ ಜಗತ್ತನ್ನು ಕಾಡಿಸುತ್ತಾ ಬಂದಿವೆ. ಹಾಗಾಗಿ ನಿಮ್ಮ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ. ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅನ್ನೋದನ್ನು ನೀವೇ ನಿರ್ಧಾರ ಮಾಡ್ಕೋಬೇಕು. ನೋಡಿ, ಕುರಿ ಮೇಕೆ ಸಂತೆಯಲ್ಲಿ ಎಷ್ಟೆಷ್ಟು ಅದೆಷ್ಟೊಂದು ಜನ ಇಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ. ನೋಡಿ ಅವರ ಆರೋಗ್ಯವನ್ನು ನೋಡಿ, ಸದಾ ಬಿಸಿಲಲ್ಲೇ ಇರ್ತಾರೆ ಅವರು, ಸದಾ ಬಿಸಿಲಲ್ಲೇ ಇರ್ತಾರೆ ಅವರು. ಆದರೂ ಆರೋಗ್ಯ ಹೇಗಿರುತ್ತೆ? ಅವರು ವಾರಕ್ಕೆ 7 ದಿನ ಕೂಡ ಬಿಸಿಲಲ್ಲಿ ಇರ್ತಾರೆ. ಹಾಗಾಗಿ ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕು. ಬೆಳಿಗ್ಗೆ ಬೇಗ ಹೇಳಬೇಕು, ಓ ಮಾಡಿದೆ ವಾಕ್ ಮಾಡಬೇಕು, ಬಿಸಿನೀರು ಕುಡಿಬೇಕು, ಸಮಯಕ್ಕೆ ತಕ್ಕ ಹಾಗೆ ತಿಂಡಿ ಮಾಡಬೇಕು, ಊಟ ಮಾಡಬೇಕು. ಸೊ ನಿಮ್ಮ ನಿಮ್ಮ ಜೀವನ ಪದ್ಧತಿಯ ಪ್ರಕಾರ ನೀವು ಊಟ ಮಾಡ್ಕೋಬೇಕು. ಸ್ನೇಹಿತರೆ, ಮತ್ತೊಮ್ಮೆ ಎಲ್ಲರಿಗೂ ಇಂಡಿಯನ್ ಫುಡ್ಸ್ಗೆ ಸ್ವಾಗತ. ಆರೋಗ್ಯವೇ ಭಾಗ್ಯ. ಇಂಥ ಹೋಟ್ಲುಗಳನ್ನು ಬೆಳೆಸಬೇಕು. ಈ ಸಣ್ಣ ಸಣ್ಣ ಹೋಟ್ಲುಗಳು, ನಾವು ಈ ಸಣ್ಣ ಸಣ್ಣ ಹೋಟ್ಲುಗಳಲ್ಲಿ, ಸಣ್ಣ ಸಣ್ಣ ಸಂಗತಿಗಳಲ್ಲಿ ನಾವು ಸಂತೋಷವನ್ನು ಕಾಪಾಡಿಕೊಳ್ಳಬೇಕು. ಈ ಸಣ್ಣ ಸಣ್ಣ ಸಂತೋಷಗಳೇ ಆ ದೊಡ್ಡ ಸಂತೋಷಕ್ಕೆ, ದೊಡ್ಡ ಜೀವನಕ್ಕೆ ಕಾರಣ ಆಗುತ್ತೆ. ಸಣ್ಣ ಸಣ್ಣ ಸಂಘಟನೆಗಳೇ, ಸಣ್ಣ ಸಣ್ಣ ಘಟನೆಗಳೇ ಒಂದು ದೊಡ್ಡ ಕಾವ್ಯಕ್ಕೆ ಬುನಾದಿಯಾಗುತ್ತೆ. ಹಾಗಾಗಿ ಈ ಸಣ್ಣ ಸಣ್ಣ ಹೋಟ್ಲುಗಳನ್ನು ಬೆಳೆಸಬೇಕು, ಈ ಹೋಟ್ಲುಗಳನ್ನು ಉಳಿಸ್ಬೇಕು. ನಮಗಿಲ್ಲಿ ಸಿಗುವ ಸಂತೋಷ ಎಲ್ಲೂ ಸಿಗಲ್ಲ. ನೋಡಿ,
ಈ ಹೋಟೆಲ್ ನೋಡಿ, ಅವರೇ ಬರ್ತಾರೆ, ಅವರೇ ಹಾಕ್ಕೊಡ್ತಾರೆ, ಕೇಳ್ತಾರೆ. ಮತ್ತೊಮ್ಮೆ ಎಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಇಂಡಿಯನ್ ಫುಡ್ಸ್ ನೋಡಿ, ನಿಮ್ಮ ಚಾನಲ್ ಉಳಿಸಿ ಬೆಳೆಸಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ.